ದೀಪ ಹಚ್ಚಿ ಚಳವಳಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ನೌಕರರ ಕೂಟದ ಗೌರವ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಈ ಕುರಿತಂತೆ ಮಾತನಾಡಿದ್ದಾರೆ. ಯುಗಾದಿ ಕತ್ತಲಲ್ಲಿದೆ, ಹಾಗಾಗಿ ದೀಪ ಚಳವಳಿಯನ್ನ ನೌಕರರು ಕುಟುಂಬ ಸಮೇತ ಮಾಡುತ್ತಿದ್ದಾರೆ, ಚಳವಳಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ಏಪ್ರಿಲ್ 16 ರಂದು ಎಲ್ಲಾ ಶಾಸಕರ ಮನೆ ಮುಂದೆ ಧರಣಿಯನ್ನ ನಡೆಸುತ್ತೀವಿ ಅಂತ ಹೇಳಿದ್ದಾರೆ. 1,30,000 ಸಿಬ್ಬಂದಿ ಬೀದಿಯಲ್ಲಿದ್ದಾರೆ ಅಂತ ಗೌರವ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಗೇವಾಗಿದೆ, ಕತ್ತಲು ಆವರಿಸಿದೆ, ನಮಗೆ ಬೆಳಕು ಬೇಕು, ನಮ್ಮ ಸರಿಯಾದಂತ ವೇತನವನ್ನ ವೈಜ್ಞಾನಿಕವಾಗಿ ನ್ಯಾಯಬದ್ಧವಾಗಿ ಸರಿದೂಗಿಸಿ ನೀಡಬೇಕು ಅಂತ ಹೇಳಿ ನಾಳೆ ಸಂಜೆ 6 ರಿಂದ 7 ಗಂಟೆ ಸಮಯದಲ್ಲಿ ಎಲ್ಲ ಸಾರಿಗೆ ನೌಕರರ ಕುಟುಂಬಸ್ಥರು ಮಕ್ಕಳು ಎಲ್ಲ ಸೇರಿ ಕೊರೋನಾ ನೀತಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ದೀಪ ಹಚ್ಚುವಂತ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ತಿಳಿಸಿದೆವಿ. ಆ ಕಾರಣಕ್ಕೆ ಸರ್ಕಾರ ಇದಕ್ಕಾದರೂ ಸ್ವಲ್ಪ ಗಮನ ಹರಿಸ್ತಾರ ಅಂತ ಹೇಳಿ ನಾವು ನೋಡ್ತೇವೆ. ಗೇವಾಗಿದೆ, ಕತ್ತಲು ಆವರಿಸಿದೆ, ನಮಗೆ ಬೆಳಕು ಬೇಕು, ನಮ್ಮ ಸರಿಯಾದಂತ ವೇತನವನ್ನ ವೈಜ್ಞಾನಿಕವಾಗಿ ನ್ಯಾಯಬದ್ಧವಾಗಿ ಸರಿದೂಗಿಸಿ ನೀಡಬೇಕು. ಅರಬ್ಬಿ ಸಮುದ್ರದಲ್ಲಿ ಬೋಟ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಪತ್ತೆಯಾದ 9 ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಡೋನಿಯರ್ ಹೆಲಿಕಾಪ್ಟರ್ ನಿಂದ ಶೋಧ ಕಾರ್ಯ ನಡೆಯತಾ ಇದೆ. ಕೋಸ್ಟ್ ಗಾರ್ಡ್ನ ಹೆಲಿಕಾಪ್ಟರ್ ನಿಂದ ನಾಪತ್ತೆಯಾದವರ ಶೋಧ ಕಾರ್ಯ ಮುಂದುವರೆದಿದೆ. 3 ಶಿಫ್ಟ್ ಮತ್ತು 1 ಹೆಲಿಕಾಪ್ಟರ್ ನಿಂದ ಶೋಧ ಕಾರ್ಯ ನಡೆಯತಾ ಇದೆ. ಮಂಗಳೂರು ಬಂದರಿನಿಂದ 43 ನಾಟಿಕಲ್ ಮೈಲಿ ದೂರ ಇರೋ ಘಟನಾ ಸ್ಥಳದಲ್ಲಿ ಇದೀಗ ಹುಡುಕಾಟ ನಡೆಸಲಾಗ್ತಾ ಇದೆ. ನಿನ್ನೆ ಮುಂಜಾನೆ ಹಡಗು ಮತ್ತು ಮೀನುಗಾರಿಕಾ ಬೋಟ್ ನಡುವೆ ಅಪಘಾತ ನಡೆದಿತ್ತು. ದುರಂತಕ್ಕೀಡಾಗಿದ್ದ ಬೋಟ್ನಲ್ಲಿದ್ದ 14 ಜನರ ಪೈಕಿ 3ರ ಮೃತದೇಹ ಪತ್ತೆಯಾಗಿದೆ. ಇಬ್ಬರನ್ನ ರಕ್ಷಿಸಲಾಗಿತ್ತು, 9 ಜನ ನಾಪತ್ತೆಯಾಗಿದ್ರು. ಇದೀಗ ಅವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಕೆಆರ್ಪುರಂ ಹೆದ್ದಾರಿಯಲ್ಲಿ ಪುಂಡರ ಬೈಕ್ ಗ್ಯಾಂಗ್ ಒಂದು ವೀಲಿಂಗ್ ಮಾಡಿದೆ. ಹೊಸಕೋಟೆಯಿಂದ ಕೆಆರ್ಪುರಂ ವರೆಗೂ 2 ಬೈಕ್ನಲ್ಲಿ ವೀಲಿಂಗ್ ಮಾಡಿದ್ದಾರೆ ಪುಂಡರು. ವೀಲಿಂಗ್ ಮಾಡ್ತಾ ಇದ್ದ ಪುಂಡನೊಬ್ಬ ಬೈಕ್ ಬಟ್ಟರಹಳ್ಳಿ ಸಿಗ್ನಲ್ ಬಳಿ ಅಪಘಾತಕ್ಕೀಡಾಗಿದೆ. ಕೂಡಲೇ ಪುಂಡರು ಬೈಕ್ ಬಿಟ್ಟು ಪರಾರಿಯಾಗಿದ್ದಾರೆ. ದಾರಿಯಲ್ಲಿ ಹೋಗ್ತಾ ಇದ್ದ ಸವಾರರೊಬ್ಬರು ಈ ಪುಂಡರ ವೀಲಿಂಗ್ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸುದ್ದಿ ಮುಂದುವರೆದ